ಯಾಕಪ್ಪ ಅಂತಂದ್ರ ನಾವು ಊರಾಗ ಬಂದೋಬಸ್ತ್ ಚಲೋ ಆಯ್ತೋ ಇಲ್ಲ ಅಂತ ನೋಡಕ್ ಬಂದೇವಿ, ನಾವು ಖರೀದಿಯಾಗಿ ಭಾಷಣ ಮಾಡಕ್ ಬಂದಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ನೀವು ನಮಗೆ ಮಾತಾಡಕ್ ಅನುವು ಮಾಡಿಕೊಟ್ಟಿರಿ ಅಂತೇಳಿ ಅದ್ರಾಗೂ ನಮ್ಮ ಪ್ರಸನ್ನ MLA ಅವರು ನಮ್ಮ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ವಂದಿಸಿ ಒಂದು ಮಾತು ಹೇಳ್ತೀನಿ. ಇತಿಹಾಸದಾಗ ಅದು ಅಕ್ಬರ್ ಅವ್ರದ್ದು ಇತಿಹಾಸ ಆಗ್ಲಿ, ಅಲೆಕ್ಸಾಂಡರ್ದಾದ್ರೂ ಇತಿಹಾಸ ಆಗ್ಲಿ, ಅಶೋಕದ ಇತಿಹಾಸ ಆದ್ರೂ ಆಗ್ಲಿ, ಇತಿಹಾಸ ಅನ್ನೋದು ಇತಿಹಾಸ. ಇತಿಹಾಸದಿಂದ ಕಲೀಲಿಕ್ಕೆ ಬಹಳಷ್ಟು ವಿಷಯಗಳು ಇರ್ತಾವ. ಆದ್ರ ಇತಿಹಾಸದೊಳಗ ಆಗಿರುವಂತ ಘಟನೆಗಳನ್ನ ತಗೊಂಡು ನಾವು ಇವತ್ತು ಹೊರಡಾತೀವಿ ಅಂತಂದ್ರೆ ಇದು ಸರಿಯಲ್ಲ. ಈ ಸೋಪನ ಕಥೆಯಿಂದ ಒಂದು ಕಥೆ ನಿಮ್ಗೆ ಹೇಳ್ಬೇಕಂತ ಅನ್ಸಾಕತ್ತದ, ನೆನಪು ಬಂದದ. ಒಂದು ದಿವಸ ಒಂದು ಸಣ್ಣ ಕಾಲುವೆ ಹರಿಯೋ ಕತ್ತಿತ್ತು. ಆ ಹರಿಯುವಂತ ನೀರಿನ ಮಧ್ಯದಾಗ ಒಂದು ಸಣ್ಣ ಕುರಿ ಮರಿ ನೀರು ಕುಡಿಯಾಕತ್ತಿತ್ತು. ಅದು ಕೆಳಗಡೆ ಬಂದಂತ ನೀರನ್ನು ಕುಡಿಯಾಕತ್ತಿತ್ತು, ಮೇಲ್ಗಡೆ ಒಂದು ತೋಳ ನಿಂತಿತ್ತು. ತೋಳ ಕುರಿ ಮರಿ ನೋಡಿ ಹೇಳ್ತು, ಏನೇ ನೀರ್ ಹಾಳು ಬರಾಗತಿ ಅಲ್ಲಿ ಅಂತ. ಕುರಿ ಹೇಳ್ತು, ಅಲ್ಲಪ್ಪ ಮ್ಯಾಲಿಂದ ನೀರ್ ಬರಾಗತಿ, ನಾನ್ ಹೆಂಗ ಹಾಳು ಮಾಡ್ಲಿ, ನೀ ಕುಡಿದು ಬಿಟ್ಟಿದ್ದ ನೀರ್ ಹರಿಯಾಕತಿತ್ತಲ್ಲ ಅದನ್ನ ನಾನು ಕುಡಿಯಾಕತ್ತೇನಿ, ನೀ ಯಾಕೆ ನನಗೆ ಬೈತಿದ್ದೀಯ ಅಂತ. ಇಲ್ಲ ಇಲ್ಲ, ನೀನು ಈ ಕಾಲುವೆ ನೀರನ್ನ ಹಾಳು ಮಾಡೋದ್ರೊಳಗೆ ನೀನು ಬಹಳ ಎಕ್ಸ್ಪರ್ಟ್ ಅದೀರಿ ಅಂತೇಳಿ ತೋಳ ಬಹಳ ಬಹಳ ಬೈತು. ಇಲ್ಲ ನಾನ್ ಮಾಡಿಲ್ಲ, ನಾನು ಹುಟ್ಟೆ 3 ತಿಂಗಳಾಗಿಲ್ಲ, ನನಗೆ ಯಾಕಪ್ಪ ಬೈತೀವಿ ಅಂತ. ಹಂಗಾದ್ರೆ ನಿಮ್ಮ ಅಪ್ಪ ಮಾಡಿರ್ಬೇಕು ಅಂತೇಳಿ. ಇಲ್ಲ ನಮ್ಮಪ್ಪ ನೀವು ಹುಟ್ಟೋದಕ್ಕಿಂತ ಮೊದಲನ ಪಾಪ ಅವನನ್ನ ತಗೊಂಡು ಹೋಗಿ ಕಡದು ತಿಂದಾರ, ನೀವು ನನ್ ಬಗ್ಗೆ ಅವ್ನ ಅಪ್ಪನ ಬಗ್ಗೆ ಯಾಕೆ ಬೈತೀರಿ ಅಂತ. ಹಂಗಾದ್ರೆ ನಿಮ್ ಮುತ್ತಜ್ಜ ಮಾಡಿರ್ಬೇಕು ಅಂತೇಳಿ ಇರೋ ಲೆಕ್ಕ. ಆಮೇಲೆ ಆ ಕೋಳ ಆ ಕುರಿ ಮರಿನ ತಿಂತೈತೆ, ಅಷ್ಟ ಕತಿ. ಇದು ಈಸೋಪನ ನೀತಿ ಕಥೆಗಳು ಬರುವಂತ ಒಂದು ಕತಿ. ನಾ ಯಾಕೆ ಹೇಳಾಕತ್ತೀನಿ ಅಂದ್ರ, ನಮ್ಮ ಅಜ್ಜ ಮಾಡಿದ ತಪ್ಪಿಗೆ, ನಮ್ಮ ಮುತ್ತಜ್ಜ ಮಾಡಿದ ತಪ್ಪಿಗೆ ಇತಿಹಾಸದಲ್ಲಿ ಆಗಿ ಹೋದಂತ ಪುಟಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಅಂತಂದ್ರೆ ಚೆನ್ನಾಗಿ ಮಾತಾಡಬೇಕು, ಅದರಿಂದ ಏನಾದ್ರು ಕಲಿಬೇಕಷ್ಟ. ಇತಿಹಾಸದೊಳಗೆ ಆದಂತ ಯುದ್ಧಗಳಿಂದಾಗಿ ನಾವು ಇವತ್ತು ಯುದ್ಧ ಮಾಡ್ತೀವಿ ಅಂತಂದ್ರೆ ಸರಿಯಲ್ಲ. ಅಶೋಕ ಮಹಾನ್ ಬುದ್ಧಿಸ್ಟ್, ಆತ ಕಳಿಂಗ ಮಹಾರಾಜನ ಮೇಲೆ ಹೋರಾಟ ಮಾಡಿ ಕಳಿಂಗ ದೊರೆಯನ್ನ ಸಾಯಿಸಿ ಅಲ್ಲಿ ಅನಾಚಾರ ಅತ್ಯಾಚಾರ ಆಯ್ತು ಅಂತೇಳಿ ಅಶೋಕನನ್ನ ನಾವು ಇವತ್ತು ಪದೇ ಪದೇ ಗಲ್ಲಿಗೆ ಏರಿಸಿದ್ರೆ ಸರಿಯಲ್ಲ. ಅಶೋಕ ವಾಸ್ ಆಲ್ಸೋ ಗ್ರೇಟ್ ಕಿಂಗ್. ಅಶೋಕನಿಂದಾಗಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಬುದ್ಧಿಸಮ್ ಬೆಳೀತು. ನಾ ಇದರ ವಿಷಯದೊಳಗೆ ಟಿಪ್ಪು ಅವ್ರ ಬಗ್ಗೆ ಎರಡ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಕರ್ನಾಟಕ ಕಂಡಂತ ಅತ್ಯಂತ ಅಪ್ರತಿಮ ವೀರ ಮತ್ತೆ ಕದನದಲ್ಲಿ ಹೋರಾಟ ಮಾಡುತ್ತಾ ಮಾಡಿದಂತ ಮಹಾನ್ ದೊರೆ ಟಿಪ್ಪು ಸುಲ್ತಾನ್. ಭಾರತ ದೇಶದೊಳಗೆ ಬ್ರಿಟಿಷರ ವಿರುದ್ಧ ಯುರೋಪಿಯನ್ ಸರ್ಕಾರಗಳನ್ನ ಯುರೋಪಿಯನ್ ಸೈನ್ಯವನ್ನ ಉಪಯೋಗಿಸಿಕೊಂಡು ಹೋರಾಟ ಮಾಡಬಹುದು ಅಂತೇಳಿ ಪ್ರಪ್ರಥಮ ಬಾರಿಗೆ ವಿಚಾರ ಮಾಡಿದಂತ ಕನ್ನಡ ನಾಡಿನ ದೊರೆ ಟಿಪ್ಪು ಸುಲ್ತಾನ್. ಬ್ರಿಟಿಷರ ವಿರುದ್ಧ ಫ್ರೆಂಚರ ಸೈನ್ಯದ ಬಲವನ್ನ ತಗೊಂಡು, ತುರ್ಕಿಸ್ತಾನದ ಸೈನಿಕರ ಬಲವನ್ನ ತಗೊಂಡು, ಮತ್ತೆ ಬೇರೆ ಬೇರೆ ನಾಡಿನ ದೊರೆಗಳ ಅಂದ್ರೆ ಭಾರತದಿಂದ ಹೊರಗಡೆ ಇದ್ದಂತ ದೊರೆಗಳ ಸೈನ್ಯವನ್ನ ತಗೊಂಡು ಹೋರಾಟ ಮಾಡಲಿಕ್ಕೆ ಬಲಿಷ್ಠ ಸೈನ್ಯವನ್ನ ಕಟ್ಟಿದಂತ ದೊರೆ ಟಿಪ್ಪು ಸುಲ್ತಾನ್. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಟಿಪ್ಪು ಸುಲ್ತಾನು ಅವ ಸುಲ್ತಾನ ಆಗೋದಕ್ಕಿಂತ ಮೊದಲು ಯಾವ ಊರಾಗ ಯುವರಾಜ ಆಗಿದ್ದಲ್ಲ, ಆ ಯುವರಾಜ ಆಗಿದ್ದಂತ ಊರ್ನವ ನಾನು ಮಳವಳ್ಳಿ. ಟಿಪ್ಪು ಸುಲ್ತಾನನ ಒಂದು ಅತ್ಯಂತ ನಿರ್ಣಾಯಕ ಯುದ್ಧ 1799 ಮಾರ್ಚ್ ತಿಂಗಳದೊಳಗೆ ಮಳವಳ್ಳಿ ಒಳಗೆ ಆಗ್ತದೆ.
ಆ ಮಳವಳ್ಳಿ ಒಳಗೆ ಭಾಗವಹಿಸಿದಂತ ಯುದ್ಧದಲ್ಲಿ ಭಾಗವಹಿಸಿದಂತ ಮಂತ್ರಂದವ ನಾನು. ಆ ಯುದ್ಧದೊಳಗೆ ಟಿಪ್ಪು ಸುಲ್ತಾನನಿಗೆ ಪಾರ್ಷಿಯಲ್ ಗೆಲುವಾಗ್ತದೆ, ಸ್ವಲ್ಪ ಸೋಲುನು ಅನ್ಬೋದು ಸ್ವಲ್ಪ ಗೆಲುವು ಅಂತ ಕೂಡ ಅನ್ಬೋದು. ಮಳವಳ್ಳಿ ಯುದ್ಧ ಆ ಯುದ್ಧವನ್ನ ಬ್ರಿಟಿಷರು ಬರೆಯುವಾಗ ತಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ದ ಬ್ಯಾಟಲ್ ಆಫ್ ಮಲ್ಲವೆಲ್ಲಿ ಅಂತ ಅಥವಾ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಅಂತೇಳಿ ಅದನ್ನು ಹೇಳ್ತಾರೆ. ಅದಾದ ಮೇಲೆ ಕೊನೆಯ ಯುದ್ಧ ಆಗೋದು ಶ್ರೀರಂಗಪಟ್ಟಣದೊಳಗೆ. ಶ್ರೀರಂಗಪಟ್ಟಣದೊಳಗೆ ಯುದ್ಧದಲ್ಲಿ ಕೆಲವೊಂದು ಜನ ಟಿಪ್ಪು ಸುಲ್ತಾನನ ತುಂಬಾ ಹತ್ತಿರದಲ್ಲಿದ್ದಂತ ಬಳಗಗಳು, ಅದರಲ್ಲೂ ಪ್ರಮುಖವಾಗಿ ಆತನ ದಿವಾನ್ ಆಗಿದ್ದಂತ ದಿವಾನ್ ಪೂರ್ಣಯ್ಯ, ಬ್ರಿಟಿಷರ ಜೊತೆಯಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನನ ಒಳಹುಗಳನ್ನ ಗುಟ್ಟುಗಳನ್ನ ಹೇಳ್ಕೊಟ್ಟಿದ್ರಿಂದ ಟಿಪ್ಪು ಸುಲ್ತಾನ ಸೋಲ್ತಾನ. ಅವತ್ತಿನ ಕಾಲದಲ್ಲಿ ಇದ್ದಂತ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ಗಳು, ಅವತ್ತಿದ್ದಂತ ಸೀಕ್ರೆಟ್ ಡಾಕ್ಯುಮೆಂಟ್ಗಳು, ಅವನ್ನ ಒಂದು 5-6 ವರ್ಷದ ಹಿಂದೆ ಬ್ರಿಟಿಷ್ ಗವರ್ಮೆಂಟ್ ಅವನ್ನೆಲ್ಲ ಡಿಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಅಂತ ಮಾಡಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಗಳು archives.com ನಲ್ಲಿ ನಿಮ್ಗೆ ಸಿಗ್ತವೆ, ತೆಗೆದು ನೋಡ್ರಿ. ಅವತ್ತು ದಿವಾನ್ ಪೂರ್ಣಯ್ಯ ಇರಲಿಲ್ಲ ಅಂದಿದ್ರೆ ಟಿಪ್ಪು ಸುಲ್ತಾನ ಆ ಯುದ್ಧದಲ್ಲಿ ಸೋಲ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನ ಅವತ್ತು ಸೋತಿರಲಿಲ್ಲ ಅಂದಿದ್ರೆ 1800 ಹಿಡಿದು 1947 ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ನಡೆಸಕ್ ಆಗ್ತಾ ಇರಲಿಲ್ಲ. ದೇವರು ಒಳ್ಳೇದು ಮಾಡಲಿ ಅಂತ ಮಹಾನ್ ಟಿಪ್ಪು ಸುಲ್ತಾನನ್ನ ನೆನೆಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರಿ. ಧನ್ಯವಾದಗಳು. ಥ್ಯಾಂಕ್ ಯು.